Hi everyone, namaskara, my name is TEJAS and you know the Tech Outbox Kannada YouTube channel. So ee video dalli naave en maartidivi andre ondu RC toy car bandide nammatra, so remote control de. So idanna naavu unboxing maadi review maartidivi ee ondu video dalli. So video sakat interesting aagutte adike end tanka nodi anta helta unboxing na ill shuru maadana. ಸೊ ಗೈಸ್, ಬಾಕ್ಸ್ ಪ್ಯಾಕೇಜ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಡೈರೆಕ್ಟಾಗಿ ನಿಮಗೆ ಕಾರ್ ನೋಡ್ಬೋದು ಇಲ್ಲಿ ನಿಮ್ಮ ಬಾಕ್ಸ್ ಪ್ಯಾಕೇಜ್ ಮೇಲೆ. ಮತ್ತು ಈ ಕಾರ್ ನಿಮಗೆ ಯಾವ ಕಲರ್ಸಲ್ಲಿ ಬರುತ್ತೆ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ರೆಡ್ ಇದೆ, ಒಂದು ಬ್ಲೂ ಇದೆ, ಮತ್ತು ಒಂದು ಗ್ರೀನ್ ಇದೆ. ಸೊ ನಮ್ಮ ಹತ್ರ ಇವಾಗ ಇರೋದು ಗ್ರೀನ್ ಕಲರು. ಮತ್ತು ಈ ಬಾಕ್ಸಲ್ಲಿ ನಿಮಗೆ ಕಾರ್ ಮತ್ತು ರಿಮೋಟ್ ಜೊತೆ ಇನ್ನೂ ಏನೇನು ಸಿಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಚಾರ್ಜರ್ ಸಿಗುತ್ತೆ, ಮತ್ತು ಇನ್ನೊಂದು 4.8 ವೋಲ್ಟ್ಸಿಂದು ರಿಚಾರ್ಜಬಲ್ ಬ್ಯಾಟ್ರಿ ಸಿಗುತ್ತೆ, ಅದು ನಿಮಗೆ ಕಾರಿಗೆ ಹಾಕೋಕ್ಕೆ. ಮತ್ತು 3 ನಾರ್ಮಲ್ ಶೆಲ್ ಸಿಗುತ್ತೆ, ನೀವು ಅದನ್ನು ರಿಮೋಟ್ ಕಂಟ್ರೋಲ್ ಹಾಕ್ಬೋದು. ಮತ್ತು ನೀವು ಪ್ರೈಸ್ ನೋಡ್ಬೋದು, ಇಲ್ಲಿ 1999 ರುಪೀಸ್ ಇದೆ. ಸೊ ನೀವೇನಾದರೂ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ 1250 ರುಪೀಸ್ಗೆ ನಿಮಗೆ ಸಿಗುತ್ತೆ. ಸೊ ಮೇನ್ ಫೀಚರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಕಾರಿಂದು. ಸೊ ನಿಮಗೆ ರೇಡಿಯೋ ಕಂಟ್ರೋಲ್ ಇದೆ ಅಂತ, 2.4 GHz ಬ್ಯಾಂಡ್ವಿಡ್ತ್ ಇದೆ ಇದರಲ್ಲಿ. ಮತ್ತು ನಿಮಗೆ ಶಾಕ್ಸ್ ಕೂಡ ಕ್ಲೀನಾಗಿ ವರ್ಕ್ ಆಗುತ್ತದೆ. ಮತ್ತು ಓವರ್ ಸೈಜ್ಡ್ ಟೈರ್ಸ್ ಅಂತ ಕೊಟ್ಟಿದ್ದಾರೆ, ಹೆಂಗಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಇನ್ನು ನಿಮಗೆ ರೈಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅದೇ ಕಾರಿಂದ ಸ್ಪೆಕ್ಸ್ ಏನೇನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಮತ್ತು ಇನ್ನು ರೈಟ್ ಸೈಡಲ್ಲಿ ಇನ್ನೇನಿದೆ ಅಂತ ನೋಡೋಣ. ಸೊ ರೆಡ್ ಕಲರ್ ಕಾರಿಂದು ಒಂದು ಫೋಟೋ ಕೊಟ್ಟಿದ್ದಾರೆ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡುವ ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಈ ರೀತಿ ಎರಡು ಬಾಕ್ಸ್ ಸಿಗುತ್ತೆ. ಸೊ ಒಂದು ವೈಟ್ ಕಲರ್ ಬಾಕ್ಸ್ನ ಈಗ ನಾನು ಆಚೆ ತೆಗಿತಾ ಇದ್ದೀನಿ. ಸೊ ಬಾಕ್ಸ್ ಒಳಗಡೆ ನಿಮಗೆ ಈ ಎರಡು ಬಾಕ್ಸ್ ಸಿಗುತ್ತೆ. ಒಂದು ಬಾಕ್ಸಲ್ಲಿ ನಿಮಗೆ ನಿಮ್ಮ RC ಕಾರ್ ನೋಡ್ಬೋದು ನೀವು. ಒಂದು ನಿಮಗೆ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೊ ನೀವು ಚಾರ್ಜ್ ಮಾಡೋದಕ್ಕೆ. ಒಂದು ರೀಚಾರ್ಜಬಲ್ ಬ್ಯಾಟ್ರಿ ಅಂದರೆ ನೀವು ಕಾರಿಗೆ ಹಾಕ್ತಿರಲ್ಲ, ಸೊ ಇದು ನೀವು ಕಾರಿಗೆ ಹಾಕೋ ಬ್ಯಾಟ್ರಿ. ಸೊ ಇದನ್ನು ನೀವು ಈ ಕಾರಿಗೆ ಹಾಕ್ತೀರಾ. ಸೊ ಇದರಲ್ಲಿರೋ ಬ್ಯಾಟ್ರಿನ ತಗೊಂಡು ನೀವು ಈ ಬ್ಯಾಟ್ರಿನ ತಗೊಂಡು ಇದರಲ್ಲಿ ನೀವು ಚಾರ್ಜ್ ಮಾಡ್ಕೊಬೋದು. ಮತ್ತು ನೀವು ನಿಮಗೆ ಕ್ಲಾಕಿಗೆ ಹಾಕೋ ಶೆಲ್ನ 3 ತೊಗೋಬೇಕು. ಸೊ ಫಸ್ಟೇ ಅವರೇ ನಿಮಗೆ ಬಾಕ್ಸಲ್ಲಿ 3 ಕೊಟ್ಟಿರ್ತಾರೆ. ನೀವೇನಾದರೂ ಈ ಶೆಲ್ ವೀಕ್ ಆಯಿತು ಅಂತಂದರೆ ಇದನ್ನು ಮಾತ್ರ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಬೇರೆ ಇದಕ್ಕೆ ಹಾಕೋ ಬ್ಯಾಟ್ರಿಗೆ ನೀವು ಆರಾಮಾಗಿ ರೀಚಾರ್ಜ್ ಮಾಡ್ಕೊಬೋದು. ಸೊ ಗೈಸ್, ಕಾರ್ನ ಟೆಸ್ಟ್ ಮಾಡೋ ಟೈಮು. ಸೊ ನಾನು ನಿಮಗೆ ಫಸ್ಟು ಇದ್ರದ್ದು ಸಸ್ಪೆನ್ಷನ್ ತೋರ್ಸೋಕ್ಕೆ ಅಂತ ಹತ್ರ ಬಂದಿರೋದು ನೋಡಿ. ಈ ಥರ ಸಸ್ಪೆನ್ಷನ್ನು ಮತ್ತು ಈ ಟೈರ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಬ್ಯಾಟ್ರಿ ಹಾಕೋದಕ್ಕೆ ನಿಮಗೆ ಡೆಡಿಕೇಟೆಡ್ ಸ್ಕ್ರೂ ಡ್ರೈವರ್ ಬೇಕು. ಸ್ಕ್ರೂ ಡ್ರೈವರು ಇದ್ರದ್ದು ಬಾಕ್ಸ್ ಒಳಗಡೆ ಕೊಟ್ಟಿರಲ್ಲ. ಸೊ ಅದಕ್ಕೆ ನಾನು ಏನೋ ಜುಗಾಡ್ ಮಾಡ್ಕೊಂಡು ಇಟ್ಕೊಂಬಂದಿದ್ದೀನಿ. ಆ್ಯಂಡ್ ಇದನ್ನು ನಾನು 1.5 ಅವರ್ ಏನೋ ಚಾರ್ಜ್ ಮಾಡಿದ್ದೀನಿ. ಮತ್ತು ಇದನ್ನು ಬೇರೆಯವ್ರು ರಿವ್ಯೂ ಮಾಡಿದ್ದಾರಲ್ಲ ಅದರೊಳಗಡೆ 1/2 ಗಂಟೆ ತನಕ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಇದನ್ನು ಇದರೊಳಗೆ ಹಾಕ್ಬಿಟ್ಟು ರನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದಕ್ಕೆ ನಮ್ಮ ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕು. ಸೊ ನಾನೇ ಹಾಕ್ಬಿಡ್ತಿದ್ನಲ್ಲ ಇಷ್ಟೊತ್ತಿಗೆ ಲೈ. ರಿಮೋಟಲ್ಲಿ ಇಲ್ಲೊಂದು ಸ್ವಿಚ್ ಇರುತ್ತೆ, ಇದನ್ನು ಆನ್ ಮಾಡ್ಕೋಬೇಕು. ಸೊ ಆನ್ ಮಾಡಿದ ತಕ್ಷಣ ಆದಮೇಲೆ ಇದು ಬ್ಲಿಂಕ್ ಆಗ ಸ್ಟಾಪ್ ಆಗುತ್ತೆ. ಸೊ ಅವಾಗ ಯು ಹ್ಯಾವ್ ಟು ರನ್ ದ ಕಾರ್. ಏನೇ ಅಬ್ಸ್ಟಕಲ್ ಇದ್ರೂ ಆರಾಮಾಗಿ ಬರುತ್ತೆ ಕಾರು. ಸೊ ಗೈಸ್, ನಮ್ಮ ಹತ್ರ ಗೋಪ್ರೋ ಇಲ್ಲದೆ ಇರೋ ಕಾರಣದಿಂದಾಗಿ ನಾನು ಫೋನ್ನ ಇದ್ರ ಮೇಲೆ ಅಟ್ಯಾಚ್ ಮಾಡಿಬಿಟ್ಟು ಜುಗಾಡ್ ಮಾಡಿ ನಿಮಗೆ ಇದ್ರ ಮೇಲಿರುವಂಥ ಫುಟೇಜ್ ತೋರಿಸ್ತೀನಿ. ಸೊ ಇವಾಗ ನನ್ನ ಕ್ಯಾಮ್ರಾನ ನನ್ನ ಫೋನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ದಾರದಿಂದ. ಸೊ ಗೈಸ್, ಇವಾಗ ನನ್ನ ಕಾರ್ ಮೇಲೆ ಫೋನ್ನ ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ. ಬಿದ್ದೋಗ್ಬೋದು ಅಂತ ಭಯ. ಸೊ ಆದರೂ ನಿಧಾನಕ್ಕೆ ಓಡಿಸಿ ನಿಮಗೆ ಫುಟೇಜ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಿಚ್ ಆನ್ ಆಗಿದೆ ಇವಾಗ. ಇವರೇ ನಮ್ಮ ಕ್ಯಾಮ್ರಾಮನ್. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಿಮೋಟಲ್ಲಿ. ಓ ಮಾಡ್ಕೊಡಿ. ಈಗ ಫೋನ್ ಬೀಳೋ ಸಾಧ್ಯತೆಗಳೆಲ್ಲ ಕಾಣ್ತದೆ. Thank you.
ನಮ್ಮ ಕಾರಿಂದು ರಿವ್ಯೂಸ್. ಕಾರ್ ಒಂದು ಚೆನ್ನಾಗಿದೆ, ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಏನು ಅಂತಂದ್ರೆ ಬ್ಯಾಟ್ರಿ ಲೈಫ್ ಜಾಸ್ತಿ ಒಂದು ಬರಲ್ಲ. ಒಂದು ಫುಲ್ ಚಾರ್ಜ್ ಮಾಡಿದ್ರೆ ಒಂದೂವರೆ ಗಂಟೆ ಏನೋ ಬೇಕು ನಿಮಗೆ. ಸೊ ಆ ಫುಲ್ ಚಾರ್ಜ್ ಮಾಡಿದ್ದಾದ್ಮೇಲೆ ನಿಮಗೆ ಕಾರ್ ರನ್ನಿಂಗ್ ಟೈಮ್ ಒಂದು ಮ್ಯಾಕ್ಸಿಮಮ್ ಅಂದರೆ 20-25 minutes ಬರುತ್ತೆ. ಸೊ ಒಂದು ಸ್ವಲ್ಪ ಜಾಸ್ತಿ 700 mAh ಬ್ಯಾಟ್ರಿ ಇದೆ. ಸೊ ಒಂದು ಸ್ವಲ್ಪ ಒಂದು 1200 mAh ಕೊಟ್ಟಿದ್ರೆ ಸೊ ನಾವೊಂದು ಅರ್ಧ ಗಂಟೆ ತನಕ ಆರಾಮಾಗಿ ಆಟಾಡ್ಬೋದಾಗಿತ್ತು. ಅದೊಂದು ಡ್ರಾಬ್ಯಾಕ್ ಬಿಟ್ಟರೆ ಕಾರ್ ಮಾತ್ರ ಆವಸಮ್ ಆಗಿದೆ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ಲಿಂಕ್ಸ್ ಆರ್ ಇನ್ ದ ಡಿಸ್ಕ್ರಿಪ್ಷನ್, ಕ್ಲಿಕ್ ಮಾಡ್ಕೊಂಡು ಅಲ್ಲೋಗಿ ಬೈ ಮಾಡ್ಕೊಳ್ಳಿ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಿ ಇನ್ ದ ನೆಕ್ಸ್ಟ್ ಒನ್. ಟಿಲ್ ದೆನ್ ಬೈ ಬೈ.